हेलो डियर स्टूडेंट्स, वेलकम टू द पार्ट 37 ऑफ ट्रिकी क्वेश्चंस ऑफ केसीईटी। इन दिस पार्ट आई एम गोइंग टू डिस्कस अबाउट वन क्वेश्चन रिलेटेड टू मोल कॉन्सेप्ट व्हिच वाज आस्क्ड इन कर्नाटका सीईटी 2007। ಸೆವೆನ್ ಕ್ವಶನ್ ಹೇಗಿದೆ? ಕ್ವಶನ್ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ಇಫ್ 3.01 × 10⁻²⁰ ಮಾಲಿಕ್ಯೂಲ್ಸ್ ಆರ್ ರಿಮೂವ್ಡ್ ಫ್ರಾಮ್ 98 mg ಆಫ್ H2SO4, the number of moles of H2SO4 left are. Andre 98 mg H2SO4 tagondidare. Notre H2SO4 is a very famous molecule. H2SO4 na molecular weight 98 g irutte anta gutirbek nimge. Okay, 98 g anta helidre 1 mole H2SO4. 1 mole H2SO4 nalli 6.022 × 10⁻²⁷ ashtu molecules irbeku adre 98 g tagondre, but ill tagondideno ill tagondiddu 98 mg. Okay, 98 mg andre × 10⁻³ andre ee 98 mg of H2SO4 nali overall 6.022 × 10⁻²⁰ molecules irbeku. Okay, so ee 6.022 × 10⁻²⁰ molecules nali if 3.01 molecules are removed, ಇಷ್ಟು ಮಾಲಿಕ್ಯೂಲ್ಸ್ನಲ್ಲಿ 3.01 × 10⁻²⁰ ಮಾಲಿಕ್ಯೂಲ್ಸ್ ಆರ್ ರಿಮೂವ್ಡ್ ಅಂದರೆ ಉಳಿದಿದ್ದು ಎಷ್ಟಾಯಿತು? ಉಳಿದಿದ್ದು ಈಗ 6.02 3.01 ಅಂದರೆ ಅದರ ಅರ್ಧ, ಅಂದರೆ 3.01 × 10⁻²⁰ ಮಾಲಿಕ್ಯೂಲ್ಸ್ ಉಳಿತು. ಓಕೆ, ಇದನ್ನು ಈಗ ನಂಬರ್ ಆಫ್ ಮೋಲ್ಸಿಗೆ ಕನ್ವರ್ಟ್ ಮಾಡೋದಿದ್ರೆ ಈಗ ನೋಡಿರಿ, 1 mole ಆಫ್ ಎನಿ ಒನ್, ಯಾವುದೇ ಇರಲಿ, 1 mole ಅಂತ ಹೇಳಿದರೆ 6.02 × 10⁻²⁰ ಮಾಲಿಕ್ಯೂಲ್ಸ್. ಈಗ 3.01 × 10⁻²⁰ ಮಾಲಿಕ್ಯೂಲ್ಸ್ ಅಂದರೆ ಎಷ್ಟು ಮೋಲ್? ಓಕೆ, ಸೊ ಅಲ್ಟಿಮೇಟ್ಲಿ ನಾವೇನು ಕ್ಯಾಲ್ಕುಲೇಟ್ ಮಾಡಬೇಕು ಹೇಳ್ರಿ, ನಂಬರ್ ಆಫ್ ಮೋಲ್ಸ್ ಕ್ಯಾಲ್ಕುಲೇಟ್ ಮಾಡಬೇಕು. ಹಾಗಾಗಿ ಈಗ ನಂಬರ್ ಆಫ್ ಮೋಲ್ಸ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ನಂಬರ್ ಆಫ್ ಮೋಲ್ಸ್ ಇಸ್ ಈಕ್ವಲ್ ಟು 3.01 × 10⁻²⁰ ಡಿವೈಡೆಡ್ ಬೈ 6.02 × 10⁻²⁰ ಹೀಗೆ ಮಾಡಬೇಕು ಆವಾಗ. ಸೊ ಐ ಮೇಡ್ ಎ ಸ್ಮಾಲ್ ಮಿಸ್ಟೇಕ್, ಇದು 3.01 × 10⁻²⁰ ಆಗಬೇಕು. ಓಕೆ, 20 ಇರಲಿ. ಸೊ ಫೈನಲಿ ಐ ಶುಡ್ ಗೆಟ್ 0.5. ಓಕೆ, ಇಲ್ಲಿ ಅಂತೂ 0.5 ಬರುತ್ತೆ, 0.5 × 10⁻³ ಬರುತ್ತೆ. ಸೊ ದಿಸ್ ಮಚ್ ಮೋಲ್ಸ್ ಈಸ್ ಪ್ರೆಸೆಂಟ್. ಎಲ್ಲಿದೆ? ಆಪ್ಷನ್ ಸಿದಲ್ಲಿದೆ ನೋಡಿರಿ, ಆಪ್ಷನ್ ಸಿ ಶುಡ್ ಬಿ ಯುವರ್ ಆನ್ಸರ್. ಸೊ ಕ್ವಶನ್ ತುಂಬ ಚೆನ್ನಾಗಿತ್ತು. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ಟೈಪ್ ಒಂದು ಇಂಟ್ರೆಸ್ಟಿಂಗ್ ಕ್ವಶನ್ನ ಸಾಲ್ವ್ ಮಾಡುವ. ಓಕೆ, ಬಾಯ್.